ಸಚಿವ ಸ್ಥಾನ ಬಿಟ್ಟು ಕೊಡಬೇಕಂದ್ರೆ ಬಿಟ್ಟು ಕೊಡ್ತೀನಿ, ನಾನು ಸಚಿವ ಆಗಬೇಕಾಗಿತ್ತು ಆಗಿದ್ದೀನಿ ಅಂತ ಎಂ ಟಿ ಬಿ ನಾಗರಾಜ್ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ವಸತಿ ಸಚಿವ ಎಂ ಟಿ ಬಿ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನ ಬಿಟ್ಕೊಡ್ಬೇಕಂದ್ರೆ ಬಿಟ್ಕೊಡ್ತೀನಿ, ನಾನು ಸಚಿವ ಆಗ್ಬೇಕಾಗಿತ್ತು ಆಗ್ಬಿಟ್ಟಿದ್ದೀನಿ, ಸಾಕ್ ನಂಗಷ್ಟೇ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ತಿಂಗಳು 3 ದಿನನೂ ಸಚಿವ ಆಗಿದ್ದೇನೆ ಅಷ್ಟೇ, ಸಚಿವ ಸ್ಥಾನ ಸಿಕ್ಕ ಬಳಿಕ ನಾನು ತುಂಬಾ ಸಂತೋಷವಾಗಿದ್ದೇನೆ. ಬೆಂಗಳೂರಿನಲ್ಲಿ ಸಚಿವ ಎಂ ಟಿ ಬಿ ನಾಗರಾಜ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು, ಯಾಕೆಂದ್ರೆ ಇವರು ಕೂಡ ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ರೆಬಲ್ ಆಗಿದ್ರು, ರೆಬಲ್ ಮಾತುಗಳನ್ನ ಕೂಡ ಆಡಿದ್ರು, ಅದಾದ್ಮೇಲೆ ಇವರಿಗೆ ಸಚಿವ ಸ್ಥಾನವನ್ನ ಕೂಡ ನೀಡಲಾಗಿತ್ತು. ಈಗ ಸಚಿವ ಸ್ಥಾನ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ತೀನಿ, ನಾನು ಸಂತೋಷವಾಗಿದ್ದೀನಿ, 3 ದಿನನೋ 3 ತಿಂಗಳು ಒಟ್ಟಿನ ಸಚಿವ ಆಗಬೇಕಾಗಿತ್ತು ಆಗಿದ್ದೀನಿ ಅಂತ ಮಾತನಾಡಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಎಲ್ಲ ನಮ್ಮ ಮನೇಲಿ ಬಂದಿದ್ದ ನೆಂಟರಿಷ್ಟೆಲ್ಲ ಕಾಯ್ತಾ ಇದ್ರು, ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂಚಿತವಾಗಿ ಹೋದೆ ಅಷ್ಟೇ ಕಾರಣ. ಭಾಳ ಬೇಜಾರು ಮಾಡ್ಕೊಂಡು ಹೋದ್ರು ಅಂತಂದ್ರು? ನನಗೇನು ಬೇಜಾರಿಲ್ಲ, ಭಾಳ ಸಂತೋಷವಾಗಿದ್ದೀನಿ. ನಾನು ಮಂತ್ರಿ ಆಗಿ ಯಾಕೆ ಬೇಜಾರು, ಮಂತ್ರಿ ಆಗದೇ ಇದ್ದಾಗ ಬೇಜಾರಾಗಿದ್ದೆ, ಮಂತ್ರಿ ಆದ್ಮೇಲೆ ನನಗೇನು ಬೇಜಾರಿಲ್ಲ, ಭಾಳ ಸಂತೋಷವಾಗಿದ್ದೀನಿ. ಒಂದು ವೇಳೆ ಅವರು ಈಗ ಭಾಳ ಜನ ಸಂಪರ್ಕ ಮಾಡ್ತಾರೆ, ನಿಜ ಏನಾದರೂ ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ? ಏ ಇಲ್ಲಪ್ಪ, ನಾನು ಯಾರು ಬಿ ಜೆ ಪಿ ಅವರು ಸಂಪರ್ಕನೂ ಮಾಡಲಿಲ್ಲ, ನಾನು ಎಲ್ಲಿ ಬಿ ಜೆ ಪಿ ಬಗ್ಗೆ ಯಾವ ಮೀಡಿಯಾಗಳ ಮುಂದೇನೂ ನಾನು ಮಾತನಾಡಲಿಲ್ಲ. ಸರ್, ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಹಲವು ಹಿರಿಯ ಸಚಿವರು ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಇದ್ದಾರೆ. ಒಂದು ವೇಳೆ ಸರ್ಕಾರದ ತಮಗೇನಾದ್ರೂ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿಕೊಡ್ಬೇಕಾಗುತ್ತೆ ಅನ್ನೋ ಅಂತ ಒಂದು ಇದು ಬಂದರೆ ಏನು ಮಾಡ್ತೀರಿ, ಏನು ನಿಲುಗಿರುತ್ತೆ? ಈಗ ಅದಕ್ಕೆ ಏನೋ ಕರೆದಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು, ಈಗ ಹೋದ್ಮೇಲೆ ಆ ಸಭೆಯಲ್ಲಿ ಏನೇನು ಚರ್ಚೆ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ, ಆಮೇಲೆ ಬರೋ ಹೋಗಬೇಕಾದ್ರೆ ಹೇಳ್ತೀನಿ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಳಕಟ್ಟಿ, ನೋಡ್ತಾ ಇದ್ದೀವಿ ಉಪಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇದ್ರು, ಈಗ ಪುನಾರಚನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಒಂದ್ ಕಡೆ ಸಚಿವರಾಗಿರುವಂತಹ ಎಂ ಟಿ ಬಿ ನಾಗರಾಜ್ ಅವರು ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅಲ್ಲಿ ಈಗ? ಪೃಥ್ವಿರಾಜ್, ಕಾಂಗ್ರೆಸ್ ನಾಯಕರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಶತಾಯಗತ ಬಿಜೆಪಿ ಅವರು ಕೆಲವೇ ದಿನಗಳಲ್ಲಿ ಆಪರೇಷನ್ ಕಮಲವನ್ನ ತೀವ್ರಗೊಳಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಕಾಂಗ್ರೆಸ್ ನಾಯಕರದ್ದಾಗಿದೆ. ಹೀಗಾಗಿನೇ ಕೂಡ ಶತಾಯಗತಾಯ ಸರ್ಕಾರವನ್ನು ಉಳಿಸಿಕೊಳ್ಳಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಕಾಂಗ್ರೆಸ್ ಇವಾಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ. ಹೀಗಾಗಿ ಹೈಕಮಾಂಡ್ ತೀರ್ಮಾನ ನಾವು ಪಾಲಿಸಲೇಬೇಕಾಗಿದೆ. ಸಂಪುಟ ವಿಸ್ತರಣೆ ಬದಲಾಗಿ ಸಂಪುಟ ಪುನರ್ರಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೀಗ ನಿರ್ಮಾಣವಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ಜನ ಸಚಿವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ಅಂತಕ್ಕಂಥ ಒಂದು ಮಾತನ್ನ ಕೆ ಸಿ ವೇಣುಗೋಪಾಲ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಡಿ ಸಿ ಎಂ ಪರಮೇಶ್ವರ್ ಅವರ ಸದಾಶಿವನಗರದಲ್ಲಿ ಏನು ಸಚಿವರೊಂದು ಸಭೆ ನಡೀತಾ ಇದೆ, ಈ ಸಭೆಯಲ್ಲಿ ಸಂಪುಟ ವಿಸ್ತರಣೆಯನ್ನು ಮಾಡಬೇಕಾ ಅಥವಾ ವಿಸ್ತರಣೆ ಮಾತ್ರ ಅಥವಾ ಪುನರ್ರಚನೆ ಮಾಡಬೇಕಾ ಅಂತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಲವೊಂದಿಷ್ಟು ಶಾಸಕರು ಪುನರ್ರಚನೆ ಬೇಡ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದರೆ, ಕೆಲವೊಂದು ಶಾಸಕರು ವಿಸ್ತರಣೆಗಷ್ಟೇ ಮಾತ್ರ ಸೀಮಿತಗೊಳಿಸಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿನೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇದೀಗ ಪುನರ್ರಚನೆ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಗೆ ನಾವು ಬಂದಿದ್ದೀವಿ ಮತ್ತು ಯಾರೆಲ್ಲ ಒಂದು ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕಾಗತ್ತೆ ಅವರು ತ್ಯಾಗಕ್ಕೆ ಸಿದ್ಧರಾಗಿ ಅಂತಕ್ಕಂಥ ಒಂದು ಸಂದೇಶವನ್ನ ಸಚಿವರಿಗೆ ನೀಡಿದ್ದಾರೆ. ಕೆಲವೊಂದು ಸಚಿವರಿಗೆ ಅಸಮಾಧಾನವಾಗಬಹುದು, ಕೆಲವೊಂದಿಷ್ಟು ಸಚಿವರಿಗೆ ಇನ್ನೊಂದಿಷ್ಟು ಆಕ್ರೋಶ ಆಗ್ಬೋದು, ಆದ್ರೆ ಇದೀಗ ಪಕ್ಷದ ತೀರ್ಮಾನಕ್ಕೆ ನಾವು ತಲೆ ಬಾಗಲೇಬೇಕಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದ್ರೆ ನಾವು ಯಾರೆಲ್ಲ ಅತೃಪ್ತ ಶಾಸಕರಿದ್ದಾರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮತ್ತು ಅದರಲ್ಲೂ ಕೂಡ ಕೆಲವೊಂದು ಜನ ಹಿರಿಯರಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಾಗಿರ್ತಕ್ಕಂಥ ನಾವು ಅನಿವಾರ್ಯತೆಗೆ ನಾವು ಬಂದಿದ್ದೀವಿ. ಇದಕ್ಕೆ ಪ್ರಮುಖವಾಗಿ ಆಪರೇಷನ್ ಕಮಲವನ್ನು ಮತ್ತೊಮ್ಮೆ ನಾವು ಫೇಲ್ ಮಾಡಬೇಕಾಗಿದೆ. ಹಾಗಾಗಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ರಾಜ್ಯದ ಹಿತಾಸಕ್ತಿಯಿಂದ ಮತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ ಇಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕೆ ನೀವು ಬದ್ರಾಗಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಸಭೆಗೆ ಪಾಲ್ಗೊಳ್ಳೋಕ್ಕಿಂತ ಮುಂಚಿತವಾಗಿ ಎಂ ಟಿ ನಾಗರಾಜ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂದ್ರೆ ನಾನು ಈಗಲೇ ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಮಂತ್ರಿ ಆಗಬೇಕಿತ್ತು ಮಂತ್ರಿ ಆಗಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ಜನ ಸಚಿವರು ನಾವು ಯಾವುದೇ ಕಾರಣ ಕೂಡ ಮಂತ್ರಿ ಸ್ಥಾನವನ್ನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ನೀವೆಲ್ಲರ ಬದ್ರಾಗಲೇಬೇಕು, ಸರ್ಕಾರವನ್ನ ಉಳಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಮಾತನ್ನ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಹೇಳಿದ್ದಾರೆ. ಪೃಥ್ವಿರಾಜ್, ಸರ್,
ಶ್ರೀನಿವಾಸ ಅಳಕಟ್ಟಿ ಮತ್ತೊಂದ್ ಕಡೆ ಇಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ಟರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾಕೆಂದ್ರೆ ಪಕ್ಷದ ವಿರುದ್ಧ ಅಥವಾ ನಾಯಕರ ವಿರುದ್ಧ ಮಾತನಾಡದಂತವರಿಗೆ ಪಕ್ಷ ಬಿಟ್ಟೋಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗೆ ಪಕ್ಷಕ್ಕೆ ನಿಷ್ಠೆಯನ್ನ ತೋರಿಸ್ತಿರೋರು ಏನ್ ಮಾಡ್ಬೇಕು, ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಂತವ್ರಿಗೆ ಯಾವ ರೀತಿಯಾಗಿ ಮನವೊಲಿಸುವಂತ ಕೆಲಸ ಮಾಡಲಾಗ್ತಾ ಇದೆ ಅಂತ. ಪೃಥ್ವಿರಾಜ್, ಪ್ರಮುಖವಾಗಿ ಎರಡು ದಿನಗಳ ಹಿಂದೆನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ಸಭೆಯಲ್ಲಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಪುನರ್ರಚನೆ ಮಾಡೋದು ಬೇಡ, ಕೇವಲ ವಿಸ್ತರಣೆ ಮಾತ್ರ ಮಾಡೋಣ, ಖಾಲಿ ಇರತಕ್ಕಂತಹ ಮೂರು ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಮಾಧ್ಯಮ ಜೊತೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ರು, ಕೇವಲ ಎರಡು ಮೂರು ಜನರ ಒಂದು ಅಸಮಾಧಾನಕ್ಕೆ ನಾವು ಪುನರ್ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೇವಲ ವಿಸ್ತರಣೆ ಮಾತ್ರ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಆದರೆ ಈಗ ಬದಲಾದ ಸಂದರ್ಭದಲ್ಲಿ ಮತ್ತು ಹೈಕಮಾಂಡ್ ತೀರ್ಮಾನ ಮತ್ತು ಕುಮಾರಸ್ವಾಮಿ ಅವರಾಗಿರ್ಬೋದು ದೋಸ್ತಿ ಪಕ್ಷದ ಮುಖಂಡರ ಜೊತೆ ಸಭೆ ಮಾಡಿ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನದ ಬಗ್ಗೆನೇ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪುನರ್ರಚನೆ ಮಾಡಿದ್ರು ಕೂಡ ನಾವು ಜೇನುಗೂಡಿಗೆ ಕೈ ಹಾಕದಂತೆ ಆಗುತ್ತೆ, ವಿಸ್ತರಣೆ ಮಾಡಿದ್ರು ಕೂಡ ನಾವು ಜೇನುಗೂಡಿಗೆ ಕೈ ಹಾಕದಂತೆ ಆಗುತ್ತೆ, ಒಂದಿಷ್ಟು ಜನರ ಅತೃಪ್ತಿಯನ್ನು ನಾವು ಶಮನ ಮಾಡೋ ನಿಟ್ಟಿನಲ್ಲಿ ಮತ್ತೊಂದಿಷ್ಟು ಬಂಡಾಯವನ್ನು ಫೇಸ್ ಮಾಡಬೇಕಾಗತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಕೆಲವು ಸಚಿವರು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅದೇನೇ ಆಗಲಿ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರಿಗೆ ನಾವು ಮಣೆ ಹಾಕ್ತಕ್ಕಂಥ ಒಂದು ಅವಶ್ಯಕತೆ ಇದೀಗ ನಿರ್ಮಾಣವಾಗಿದೆ. ಹೀಗಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸೋಣ, ಮತ್ತಾರಾದ್ರೂ ಅಸಮಾಧಾನಗೊಂಡಿದ್ರೆ ಅವ್ರನ್ನ ಅವರ ಒಂದು ಅಸಮಾಧಾನವನ್ನು ಶಮನಗೊಳಿಸತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಕೈ ಹಾಕೋಣ. ಆದ್ರೆ ಅದೇನೇ ಆಗಲಿ, ನಮ್ಮ ಉದ್ದೇಶ ಒಂದೇ, ಮೈತ್ರಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಮತ್ತು ಕಾಂಗ್ರೆಸ್ ಪಕ್ಷವನ್ನ ಆದಷ್ಟು ಮಟ್ಟಿಗೆ ಸದೃಢಗೊಳಿಸಬೇಕು, ಅದಕ್ಕಾಗಿ ಕೆಲವೊಂದು ಜನ ತ್ಯಾಗಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥ ಒಂದು ಮಾತನ್ನ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಹೇಳಿದ್ದಾರೆ. ಆದರೆ ಪುನರ್ರಚನೆ ಆಗಲಿ ಮತ್ತು ವಿಸ್ತರಣೆ ಆಗಲಿ, ಅಸಮಾಧಾನ ಮತ್ತು ಬಂಡಾಯ ಮತ್ತಷ್ಟು ಕಾಂಗ್ರೆಸ್ನಲ್ಲಿ ಸ್ಫೋಟವಾಗತಕ್ಕಂಥ ಸಾಧ್ಯತೆ ದಟ್ಟವಾಗಿಯೇ ಇದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಿದ್ವಿ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇರುವಂತದ್ದು, ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅತೃಪ್ತರ ಅತೃಪ್ತಿಗೆ ಆ ಒಂದು ಅತೃಪ್ತಿಯನ್ನ ಶಮನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ಗಳನ್ನ ಮಾಡಲಾಗ್ತಾ ಇದೆ.